ಕೋವಿಡ್ 19 ಎರಡನೇ ಅಲೆ ಸಂಬಂಧಪಟ್ಟಂತೆ ಕೆಲವು ಸೂಚನೆಗಳು ನಮಗೆ ಬಂದಿದ್ದವು. ಕೇಸಸ್ ಹೆಚ್ಚಿಗೆ ಆಗುವ ನಿಟ್ಟಿನಲ್ಲಿ ನಾವು ಹೈ ಅಲರ್ಟ್ ಆಗಿರಬೇಕು ಅನ್ನೋದು ಸರ್ಕಾರದಿಂದ ಈಗಾಗಲೇ ನಿರ್ದೇಶನ ಬಂದಿದೆ. ಸೊ ಅದರ ತಕ್ಕಂತೆ ನಾವು ಈ ಹಿಂದೆ ಒಂದು 10 ಡೇಸ್ಗೆ ಮುಂಚಿತವಾಗಿ ನಾವು ಒಂದು ದಿನಕ್ಕೆ 1250 ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಆವಾಗ ಪಾಸಿಟಿವಿಟಿ ರೇಟ್ ನಾವು ನೋಡಿದರೆ, ನೀವು ಕೂಡ ನೋಡ್ತಾ ಇದ್ದೀರಿ, ಡೈಲಿ ಒಂದು 7-8 ಕೇಸಸ್ ಬರ್ತಾ ಇದ್ದವು ಮ್ಯಾಕ್ಸಿಮಮ್ ಅಲ್ಲಿ ಕೂಡ, ಮ್ಯಾಕ್ಸಿಮಮ್ ಅಂದರೆ 10. ಸೊ ಇವಾಗ ನಾವು ಕಳೆದ 8 ದಿನಗಳಿಂದ 2000 ಟೆಸ್ಟ್ ಮಾಡಲಿಕ್ಕೆ ನಾವು ಶುರು ಮಾಡಿದ್ದೀವಿ. ಅಂದರೆ ಗುರಿ ಕೊಟ್ಟಿದ್ದಾರೆ 2000 ಮಾಡಬೇಕು ಅಂತ. ಸೊ 2000 ಮಾಡುವಾಗ ಕೂಡ ನಮಗೆ 12-13 ಆ ರೀತಿ ಪಾಸಿಟಿವಿಟಿ ಇತ್ತು. ಸೊ ಈಗ ನಾವು ಗಡಿಭಾಗದಲ್ಲಿ ನಾನು ಕೂಡ ವಿಸಿಟ್ ಮಾಡಿ ಅಲ್ಲಿ ಸಿಚುವೇಶನ್ ನೋಡಿ, ಮಹಾರಾಷ್ಟ್ರದಿಂದ ದಿನನಿತ್ಯ ಅಂದರೆ ಕಳೆದ ಒಂದು ವಾರದಲ್ಲೇ ನಾವು ಚೆಕ್ ಮಾಡಿದ್ದೀವಿ. ಮಹಾರಾಷ್ಟ್ರದವ್ರದ್ದು ಸ್ಯಾಂಪಲ್ ತೊಗೊಂಡ್ರೆ ಪಾಸಿಟಿವಿಟಿ ಹೆಂಗಿದೆ, ಎಷ್ಟು ತೊಗೊಂಡ್ರೆ ಮಾಡ್ತಾಯಿದ್ದೆ ಪಾಸಿಟಿವ್ ಬರ್ತಾಯಿದೆ ಅಂತ ನಾವು ನೋಡಿದ್ದೀವಿ. ಸೊ ಈಗಾಗಲೇ ನಿನ್ನೆವರೆಗೆ 5 ಪಾಸಿಟಿವ್ ಕೇಸಸ್ ಇದ್ದವು ಮಹಾರಾಷ್ಟ್ರ ರಿಟರ್ನಿಸ್. ನಿನ್ನೆ ಒಂದು 6 ಕೇಸಸ್ ಏಕಾಏಕಿ ಮಹಾರಾಷ್ಟ್ರ ರಿಟರ್ನ್ ಪಾಸಿಟಿವ್ ಬಂತು. ಸೊ ಇವಾಗ ನಮಗೆ ಡೌಟ್ ಬಂದು ಇನ್ನೂ ಹೆಚ್ಚಿಗೆ ಟೆಸ್ಟಿಂಗ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು 3000 ಮೇಲೆ ಟೆಸ್ಟ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದೀವಿ. ಸೊ ಆ ಬೇರೆ ಜಿಲ್ಲೆಗೆ ಒಂದೆರಡೇನೋ ಟ್ರಾನ್ಸ್ಫರ್ ಆಗ್ತವೆ. ಒಟ್ಟಾರೆ ನಮ್ಗೆ ಇವತ್ತು ನಮ್ಮ ಜಿಲ್ಲಾ ಬುಲೆಟಿನಲ್ಲಿ 46 ಕೇಸಸ್ ಬರ್ತವೆ. ಇನ್ಕ್ರೀಸಿಂಗ್ ಪಾಸಿಟಿವ್ ಕೇಸಸ್ ಬರ್ತಾ ಇರೋದ್ರಿಂದ ಮತ್ತೆ ನಾವು ಹಿಂದೆ ಏನು ಸಫರ್ ಆಗಿದ್ದೀವಿ ಕಳೆದ ವರ್ಷ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಏನು ಮಾಡಿದರೆ ನಾವು ಇದರಿಂದ ದೂರ ಇರ್ಬೋದನ್ನು ಎಲ್ಲರಿಗೂ ಗೊತ್ತಿದೆ. ಮಾಸ್ಕ್ ಕಡ್ಡಾಯ, ಸಾಮಾಜಿಕ ಅಂತರ ಕಡ್ಡಾಯ, ಮಾಸ್ಕ್ ಧರಿಸದೇ ಇದ್ದವರಿಗೆ ನಾವು ಮುಲಾಜಿಲ್ಲದೆ ನಾವು ಪೆನಾಲ್ಟಿ ಹಾಕಲಿಕ್ಕೆ ನಾವು ಕ್ರಮ ಜರುಗಿಸ್ತೀವಿ. ಯಾರಾದರೂ ಆರ್ಗ್ಯೂ ಮಾಡೋದು, ಅಧಿಕಾರ ಜೊತೆ ಜಗಳ ಮಾಡೋದು, ಫೈನ್ ಕಟ್ಟಿದ್ದೀವಿ ನಾವು ಮಾಸ್ಕ್ ಹಾಕೊಳ್ಳೋದಿಲ್ಲ ಅನ್ನೋ ರೀತಿ ಏನಾದರೂ ಬಿಹೇವ್ ಮಾಡಿದರೆ ಅಂಥವರ ವಿರುದ್ಧ ನಾವು ಕಠಿಣ ಕ್ರಮನೂ ನಾವು ಜರುಗಿಸ್ತೇವೆ. ವ್ಯಾಕ್ಸಿನೇಷನ್ ಬಗ್ಗೆ, ವ್ಯಾಕ್ಸಿನೇಷನ್ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಪಾಪ್ಯುಲೇಷನ್ ಡೇಟಾ ಪ್ರಕಾರ 186,000 ಜನ 60+ ಇದ್ದಾರೆ. ಅದರ ಪೈಕಿ ಕೇವಲ 12,000 ಜನ ಏನು ಈಗಾಗಲೇ ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ನೋಡ್ಬೋದು ಪಕ್ಕದ ಜಿಲ್ಲೆಗಳಲ್ಲಿ ಬೀದರ್ ಮತ್ತು ಕಲಬುರಗಿನಲ್ಲಿ ಬಹಳಷ್ಟು ಕೇಸ್ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಮ್ಗೆ ಈಗಾಗಲೇ ಒಂದು ವಾರ್ನಿಂಗ್ ಇದೆ. ಅದಕ್ಕಾಗಿ ಅವ್ರನ್ನ ಟ್ರೆಂಡ್ಸ್ ನೋಡೇ ನಾವು ಟೆಸ್ಟಿಂಗ್ ಭಾಳ ಹೆಚ್ಚಿಗೆ ಮಾಡಿದ್ದೀವಿ. ನಾವು ಬಾರ್ಡರ್ನಲ್ಲಿ ಇಂಡಿ ತಾಲೂಕಿನಲ್ಲಿ ಬಹಳಷ್ಟು, ಅಂದರೆ ಚರ್ಚನ ತಾಲೂಕಿನಲ್ಲಿ ಬಹಳಷ್ಟು ಟೆಸ್ಟಿಂಗ್ ನಾವು ಮಾಡ್ತಾಯಿದ್ದೀವಿ.